ಮತಗಟ್ಟೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ನದ್ದೇ ಓಟ. ಒಂದಷ್ಟು ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಸರಳ ಬಹುಮತದ ಒಂದು ರಿಸಲ್ಟ್ ಅನ್ನು ಕೊಟ್ಟಿರುವಂತ ಸಮೀಕ್ಷೆಯಲ್ಲಿ ಇದು ಗೊತ್ತಿಲ್ಲ, ಚೇಂಜಸ್ ಆಗಬಹುದು, ಕಮ್ಮಿನೂ ಆಗಬಹುದು, ಜಾಸ್ತಿನೂ ಆಗಬಹುದು, ಅಥವಾ ಫುಲ್ ಉಲ್ಟನ್ನು ಕೂಡ ಆಗಬಹುದು, ಹೇಳಕಾಗಲ್ಲ. ಯಾಕಂತಂದ್ರೆ ಈ ಸಮೀಕ್ಷೆ ಅಂತಂದ್ರೆ ಮತದಾನದ ದಿನ ಮತಗಳನ್ನು ಹಾಕಿ ಹೊರಗಡೆ ಬಂದಂತ ಜನರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿ ತೆಗೆದುಕೊಂಡಿರುವಂತ ಒಂದು ಸಮೀಕ್ಷೆ ಆಗಿರುತ್ತೆ. ಅದಕ್ಕಿಂತ ಮೊದಲು ಮಾಡಿರುವಂತದ್ದು ಬೇರೆ ಸಮೀಕ್ಷೆ, ಅಂದ್ರೆ ಜನರ ಮತ ಗಟ್ಟಿಗೆ ಹೋಗೋದಕ್ಕಿಂತ ಮತದಾನ ಮಾಡೋದಕ್ಕಿಂತ ಮೊದಲು ಮಾಡಿರುವಂತ ಸಮೀಕ್ಷೆ ಆಗಿರುತ್ತೆ. ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಬಹಳ ಡಿಫರೆನ್ಸ್ ಬರುತ್ತೆ. ಯಾಕಂದ್ರೆ ಆ ಸಮೀಕ್ಷೆಯಲ್ಲಿ ಹಿಂದಿನ ಸಮೀಕ್ಷೆಗೂ ಮತ್ತು ಈ ಸಮೀಕ್ಷೆಯಲ್ಲೂ ಜನರ ಮನಸ್ಥಿತಿ ಅಥವಾ ಯಾರಿಗೆ ಓಟ್ ಹಾಕಬೇಕು ಅನ್ನುವಂತಹ ಮನಸ್ಥಿತಿ ಚೇಂಜ್ ಆಗುವ ಸಾಧ್ಯತೆ ಇರುತ್ತೆ. ಕಡೆಯ ಎರಡು ಮೂರು ದಿನದಲ್ಲೂ ಕೂಡ ಚೇಂಜ್ ಆಗಬಹುದು. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಕಾಂಗ್ರೆಸ್ನ ಒಲವು ಜಾಸ್ತಿ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಸ್ಟಾರ್ಟಿಂಗ್ ಅಂದರೆ ಇಲೆಕ್ಷನ್ ಘೋಷಣೆ ಆದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಸರಳ ಬಹುಮತದ ಒಂದು ಸಮೀಕ್ಷೆಗಳು ಹೊರಬಿದ್ದಿತ್ತು. ಅದಾದ ನಂತರ ಕೊನೆಯ ಹತ್ತು ದಿನಗಳ ಅವಧಿಯಲ್ಲಿ ಏನಾಯಿತು, ಬಿಜೆಪಿಯ ಸಮೀಕ್ಷೆಯಲ್ಲಿ ಬಿಜೆಪಿಯ ಬಹುಮತ ಜಾಸ್ತಿಯಾಗಿ ಕಾಣಿಸ್ತಾ ಇತ್ತು. ಆದರೆ ಈಗ ಚುನಾವಣೆಯ ನಂತರದ ಎಕ್ಸಿಟ್ ಪೋಲ್ನಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ನದ್ದೇ ಮೇಲುಗೈ ಕಾಣಿಸ್ತಾ ಇದೆ. ಅಂದರೆ ಸರಳ ಬಹುಮತ, ತುಂಬ ಡಿಫ್ರೆನ್ಸ್ ಅಲ್ಲ, ಬಂದರೂ ಕೂಡ ಸರಳ ಬಹುಮತದಲ್ಲಿ ಬರಬಹುದು, 113, 114, 115 ಅಷ್ಟೇ. ತುಂಬ 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 ಏನು ಗಡಿಯಲ್ಲಿ ಬಂದು ಬರಬಹುದು ಅಂತ ಕಾಣಿಸುತ್ತೆ, ಬಹುಮತದ ಗಡಿಗೆ ಅಷ್ಟೇ, ತುಂಬ ಜಾಸ್ತಿ ಬರಲಿಕ್ಕಿಲ್ಲ. ಆ ರೀತಿಯಾದಂಥ ಸಮೀಕ್ಷೆ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಕೂಡ ಚೇಂಜ್ ಆಗಬಹುದು, ನಾಳೆ ಒಂದು ದಿನ ಕಾಯಬೇಕು ನಾವು, ಇವತ್ತು ನಾಳೆ ಒಂದು ದಿವಸ ಎರಡು ದಿವಸ ಕಾದುಬಿಟ್ರೆ ನಾಡ್ದು ಪಕ್ಕ ರಿಸಲ್ಟ್ ಸಿಗುತ್ತೆ. ಕರ್ನಾಟಕದಲ್ಲಿ ಯಾರು ಬಹುಮತವನ್ನು ಪಡೆದುಕೊಂಡಿದ್ದಾರೆ, ಮತ್ತು ಇವತ್ತು ಇಲ್ಲಿಯವರೆಗಿನ ಸ್ಟ್ರಾಟಜಿಗಳಿತ್ತಲ್ಲ, ನಿನ್ನೆ ತನಕದ ಸ್ಟ್ರಾಟಜಿಗಳು, ತಂತ್ರಗಾರಿಕೆಗಳು, ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ಚರ್ಚೆಗಳನ್ನು ಮಾಡ್ತಾ ಇದ್ವಲ್ಲ, ಜಾತಿ ಧರ್ಮ ಅಭಿವೃದ್ಧಿ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಇದೆಲ್ಲವೂ ಕೂಡ ಅದರ ಜೊತೆಗೆ ಮೋದಿ ಅಮಿತ್ ಶಾ, ಜೆ ಪಿ ನಡ್ಡಾ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಹಾಗೆ ದೇವೇಗೌಡರ ಪ್ರಚಾರ, ಕುಮಾರಸ್ವಾಮಿ ಅವರ ಪ್ರಚಾರ, ಇದೆಲ್ಲವೂ ಕೂಡ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ 13ನೇ ತಾರೀಕು ಮಧ್ಯಾಹ್ನ 12 ಗಂಟೆಯ ನಂತರ ಒಂದು ಪಿಕ್ಚರ್ ಪಕ್ಕ ಸಿಗುತ್ತೆ. ಒಟ್ಟಾರೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ನದ್ದೇ ಓಟ. ಬಹುತೇಕ ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ಗೆ ಸರಳ ಬಹುಮತವನ್ನು ಕೊಟ್ಟಿದೆ. ಕೆಲವು ಖಾಸಗಿ ಕಂಪನಿಗಳು ಅಥವಾ ಮಾಧ್ಯಮಗಳ ಸಮೀಕ್ಷೆಗಳು ಇವೆಲ್ಲವೂ ಕೂಡ ಸಮೀಕ್ಷೆಯಲ್ಲಿ ಕೈಗೆ ಬಹುಮತ ಅಂತ ಹೇಳ್ತಾ ಇದೆ. ಅತಂತ್ರ ವಿಧಾನಸಭೆಯ ಭವಿಷ್ಯವೂ ಕೂಡ ಒಂದಷ್ಟು ಸಮೀಕ್ಷೆಗಳನ್ನು ನೋಡಿದಿವೆ, ಎಲ್ಲವೂ ಕೂಡ ಸರಳ ಬಹುಮತ ಬರುತ್ತೆ ಅಂತಲ್ಲ, ಒಂದಷ್ಟು ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ಈ ಬಾರಿ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿವೆ. ಅದು ಕೂಡ ಸಾಧ್ಯತೆ ಇದೆ, ಒಂದೇ ಬಂದ್ರೆ ಸರಳ ಬಹುಮತ, ಇಲ್ಲ ಅತಂತ್ರ, ಸರಳ ಮತ್ತು ಬಹುಮತ ಕಾಂಗ್ರೆಸ್ಗೆ, ಇಲ್ಲ ಅಂದ್ರೆ ಅತಂತ್ರ ಆಗುತ್ತೆ ಅಂತ. ಕರ್ನಾಟಕದ ಅಧಿಕಾರದ ಗದ್ದುಗೆ ಕಾಂಗ್ರೆಸ್ ಪಾಲಾಗುತ್ತಾ, ಹಾಗಾದ್ರೆ ವೋಟಿಂಗ್ ಪ್ರಮಾಣ ಹೆಚ್ಚಳ ಬಿಜೆಪಿಗೆ ಲಾಭವಾಗುತ್ತಾ, ಈ ಏನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನೋಡಿದ್ರೆ, ಅಂದರೆ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಬಿಜೆಪಿಗೆ ಜಾಸ್ತಿ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಇಲ್ಲ ಅಂತ ಹೇಳಲ್ಲ ಖಂಡಿತ. ಆದರೆ ಈ ವೋಟಿಂಗ್ ಪರ್ಸೆಂಟೇಜ್ಗೂ ನಿಮ್ಮ ಈ ಬಹುಮತವನ್ನು ಅಂದರೆ ಅಭ್ಯರ್ಥಿಗಳು ಗೆಲ್ಲೋದಕ್ಕೂ ಎಷ್ಟು ಸ್ಥಾನವನ್ನು ಪಡ್ಕೋತೀವಿ ಅನ್ನೋದಕ್ಕೂ ಬಹಳ ಡಿಫ್ರೆನ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಸ್ಥಾನಗಳು, ಎಷ್ಟು ಸ್ಥಾನ ಯಾರು ಗೆದ್ಕೊಂಡ್ರು ಅನ್ನೋದು, ವೋಟಿಂಗ್ ಪರ್ಸೆಂಟೇಜ್ ಏನಿದ್ರೂ ಕೂಡ ಮತದಾರರು ನಾವು ಎಷ್ಟು ಸೆಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಮಾತ್ರ ಅಷ್ಟೇ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡೋದು ನಂಬರ್, ಯಾರಿಗೆ ಎಷ್ಟು ನಂಬರ್ ಬಂದಿದೆ. ಕರ್ನಾಟಕದ ಅಧಿಕಾರದ ಗದ್ದುಗೆ ಹಾಗಾದ್ರೆ ಕಾಂಗ್ರೆಸ್ ಪಾಲಾಗುತ್ತಾ, ವೋಟಿಂಗ್ ಪ್ರಮಾಣ ಹೆಚ್ಚಳ ಬಿಜೆಪಿಗೆ ಲಾಭವಾಗುತ್ತಾ, ಮೇ 13ಕ್ಕೆ ಮತದಾರನ ಮನದಾಳ ಬಯಲಾಗಲಿದೆ, ಸಿಂಪಲ್ ಮೆಜಾರಿಟಿ ಸುಳಿಯು ಕೊಟ್ಟಿವೆ ಮತಗಟ್ಟೆ ಸಮೀಕ್ಷೆಗಳು, ಇದು ಮತಗಟ್ಟೆಯ ಸಮೀಕ್ಷೆಗಳು. ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬಂದಿದೆ ನೋಡಿ. ಕಾಂಗ್ರೆಸ್ 122ರಿಂದ 140ರವರೆಗೆ ಬರಬಹುದು ಅಂತ ಹೇಳ್ತಾ ಇದೆ, ಕನಿಷ್ಠ 122ರಿಂದ 140 ಗರಿಷ್ಠ, ಇಂಡಿಯಾ ಟುಡೇ ಸಮೀಕ್ಷೆ ಇದು. ಬಿಜೆಪಿ ಒಂದು 62ರಿಂದ 80 ಅಂದರೆ ಫುಲ್ ಇಳಿದು ಹೋಗಿತ್ತು. JDS 20ರಿಂದ 25 ಅಂತ ಹೇಳ್ತಾ ಇದ್ದಾರೆ. ಇತರರು ಪಕ್ಷೇತರ ಇನ್ನು ಬೇರೆ ಬೇರೆ ಪಕ್ಷಗಳು ಅವರೆಲ್ಲ ಸೇರಿ 1-3 ಬರಬಹುದು ಅಂತ.
ಚಾಣಕ್ಯ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಗೆ ಹೆಚ್ಚು ಸ್ಥಾನ ಕೊಟ್ಟಿದೆ ಕಾಂಗ್ರೆಸ್ 120 ಬಿಜೆಪಿ 92 ಜೆಡಿಎಸ್ 12 ಸ್ಥಾನ ಅಂತ ಹೇಳ್ತಾ ಇದೆ ಇತರರು ಒಬ್ಬರು ಬರಲ್ಲ ಅಂತ ಹೇಳ್ತಾ ಇದೆ ಚಾಣಕ್ಯ ಸಮೀಕ್ಷೆಯಲ್ಲಿ ಸಿ ವೋಟರ್ನಲ್ಲೂ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ 83 ರಿಂದ 95 ಸೀಟನ್ನು ಪಡೆಕೊಂಡ್ರೆ ಕಾಂಗ್ರೆಸ್ 100 ರಿಂದ 112 ಸೀಟನ್ನು ಪಡೆಕೊಳ್ಳೋ ಸಾಧ್ಯತೆ ಇದೆ ಜೆಡಿಎಸ್ 21 ರಿಂದ 29 ಇತರೆ 2 ರಿಂದ 6 ಸೀಟ್ಗಳು ಬರಬಹುದು ಅಂತ ಹೇಳ್ತಾ ಇದೆ